सचिव नारायण गौड़े बीजेपी शासक बेली प्रकाश मध्यवचन वग्दाड़ी नड़दे हम परस्पर कई कई मिलासकू कू आवेल के गलाटे मे क्षेत्र अनदान विचार इबूद मत तोटगारिक इलाके विचार इबूद गमन हरता अनदान करिया स्पंदु बेली प्रकाश आक्रोश इवत कटे उड़दी केवल अण्तम्मर जगळ इद्दंते इन्नु बेळिता इरोरु नावेल्ला अंत हेळिबिट्टु इवाग पैच अप माडबेकल्ल ओंदोंदे रियाक्षन गळु बर्ता इदे न्यूज़ 18 गे शासक बेळ्ळि प्रकाश ई हेळिकेयन्न कोट्टिद्दारे इवरु इवत्तु सचिव नारायणगौड नोड्तिद्दंते अनुदान विचार इरबहुदु हागेने तोटगारिका क्षेत्रद विचार इरबहुदु आ इलाके विचार इरबहुदु आ विचारवागिने गलाटे तेगेदिद्दु बट इवाग नोड्रे नावेल्ल बेळिता इरोरु इदेल्ल अण्तम्मर जगळ अंत हेळिबिट्टु पैच अप माडोके ट्राई माडिद्दारे अनुदान विचार फाइट आगे परस्पर ऐकवचन निंदु आगे दुड मटद गलाटे आगे प्रतिपक्ष अस्त्रव हिडकु सरकार के मुजुगर मतुमे अोड़ो इन कड़े बीजेपी अद्वान पैचअप ट्रई मत आल बेली प्रकाश कई मुगद हेल्तर मध्यम रियाक्षन को अण्तम्मर विचार बिटबिड़ी अो रीतली यडियूरप्पन बे इनफार्मेशन तक पक्षकू दुड मटदली मुजुगर आगते याकंद्रे वे पक्ष सचिव मत शासक बैदाडकोग बेरे शासक बेरे पक्ष शासक बहुत दिन गंभीर आरोप माता नम क्षेत्र इवर अनदानवन सर को अंत आड़ पक्षदल असमाधान है गोतर प्रतिपक्ष सूम्नवा इवग बीजेपी नायक हेंग पैचअप इबरू कूर्स यहाँ मतुकतिया अोड़ो इन कड़े प्रतिपक्ष इन गाड़वाटको यहाँ सरकार इकट्ठे सिलकसते अगत बेली प्रकाश रियाक्षन सिक्किदागिदे रेडी माध्यम मुंदे अल्ली क्यांटीन जोर जोर एकवचन बेली प्रकाश मातादिदारे इन असमर्थ सचिव अंत नारायण गौड्रिगे वाग्दाळियन्नु परस्पर कई कई मिलायसो हंतक्कू कूड आ लेवल गे जगळ अल्ली आगिदे होरगडे बर्ता इद्दंते इदेन सर इदेल्ला ಏನಾಯ್ತು ಹೇಳಿ ಅಂತ ಕೇಳಿದ್ರೆ ಕೈ ಮುಗಿದು ಇದು ಅಣ್ತಮ್ಮರ ಜಗಳ ಅಷ್ಟೇ ಅಣ್ತಮ್ಮರ ವಿಚಾರ ಅಷ್ಟೇ ಅಂತ ಅವರು ಹೇಳಿದ್ದಾರೆ ಇನ್ನು ಕೂಡ ಬೆಳಿತಾ ಇರೋರು ನಾವು ಅಂತ ಹೇಳಿಬಿಟ್ಟು ಅಲ್ಲಿ ಅವರು ಹೋಗಿದ್ದಾರೆ ಬಟ್ ಈಗ ನಾರಾಯಣ ಗೌಡರು ಯಾವ ತರ ರಿಯಾಕ್ಷನ್ ಕೊಡ್ತಾರೆ ನೋಡಬೇಕು ಇಷ್ಟೆಲ್ಲ ಗಲಾಟೆ ಆದಾಗ ಬೆಳಿ ಪ್ರಕಾಶ್ ತಮ್ಮ ಆಕ್ರೋಶದ ನುಡಿಗಳನ್ನು ಹೇಳುವಾಗ ಅಷ್ಟೆಲ್ಲ ಬೈದಾಡುವಾಗ ಏಕವಚನದಲ್ಲಿ ಮಾತಾಡುವಾಗ ನಾರಾಯಣ ಗೌಡರು ಅಷ್ಟಾಗಿ ಅಲ್ಲಿ ರಿಯಾಕ್ಷನ್ ಕೊಟ್ಟಿಲ್ಲ ಅನ್ನೋದು ಗೊತ್ತಾಗಿದೆ ಅವರು ಸುಮ್ಮನೆ ನಿಂತಿದ್ರು ಬಟ್ ಇವಾಗ ಬಿಜೆಪಿ ಅವರು ಇದನ್ನ ಹೆಂಗ್ ಪ್ಯಾಚ್ ಅಪ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಮತ್ತೆ ಇಲ್ಲಿ ಬೇರೆ ಬೇರೆ ಆಂಗಲ್ ಗಳಿಂದಲೂ ಕೂಡ ಚರ್ಚೆಗಳು ಆಗ್ತಾ ಇದೆ ಇದು ಅನುದಾನದ ವಿಚಾರವಾಗಿ ಮೇಲೋಟಕ್ಕೆ ಜಗಳ ಅಂತ ಹೇಳಿದ್ರು ಕೂಡ ಒಳಗೆ ಬೇರೆ ಬೇರೆ ವಿಚಾರಗಳು ಇಲ್ಲಿ ಇದೆ ಸೋ ಹಾಗಾಗಿನೇ ಈ ಜಗಳ ಈಗ ಬಹಿರಂಗ ಆಗಿರೋದು ಅನ್ನೋ ಚರ್ಚೆಗಳು ಕೂಡ ಆಗ್ತಾ ಇದೆ ವಿಚಾರಕ್ಕೋಸ್ಕರ ಜಗಳ ಆಯಿತು ಅಲ್ಲಿ ಆಗಿದ್ದೇನು ವಾಗ್ವಾದ ಅಂತಂದ್ರೆ ಯಾವ ತರ ಆಯಿತು ಎಲ್ಲದರ ಬಗ್ಗೆ ಸಚಿವ ನಾರಾಯಣ ಗೌಡರೇ ಖುದ್ದಾಗಿ ನ್ಯೂಸ್ 18 ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ।
ಇಲ್ಲಿ ಅನುದಾನದ ವಿಚಾರವಾಗಿ ಜಗಳ ಆಯಿತು ಅಂತ ಮೇಲ್ನೋಟ ಗೊತ್ತಾಗಿದೆ ಬಟ್ ಆಕ್ಚುಯಲ್ ಫ್ಯಾಕ್ಟ್ ಏನು ಯಾವ ವಿಚಾರಕ್ಕೋಸ್ಕರ ಜಗಳ ಆಯಿತು ಬೆಳ್ಳಿ ಪ್ರಕಾಶ್ ಬಂದು ಸಚಿವ ನಾರಾಯಣ ಗೌಡರ ಬಳಿಯಲ್ಲಿ ಏನು ಕೇಳಿದ್ರು ಅದ ಹೆಂಗಲ್ಲಿ ಹೀಟ್ ಅಪ್ ಆಯಿತು ಯಾರ್ ಫಸ್ಟ್ ಜಗಳ ತೆಗೆದಿದ್ದು ಏಕವಚನದಲ್ಲಿ ಬೈದಿದ್ದು ಯಾರ್ ಫಸ್ಟ್ ಎಲ್ಲ ವಿಚಾರಗಳ ಬಗ್ಗೆ ನ್ಯೂಸ್ 18 ಜೊತೆ ಸಚಿವ ನಾರಾಯಣ ಗೌಡರು ಮಾತಾಡಿದ್ದಾರೆ ಎಕ್ಸ್ಕ್ಲೂಸಿವ್ ಆಗಿ ಅಸಲಿಗೆ ಆ ಟೈಮ್ ನಲ್ಲಿ ಕ್ಯಾಂಟೀನ್ ಅಲ್ಲಿ ಬೆಳ್ಳಿ ಪ್ರಕಾಶ್ ಹಾಗೇನೆ ಸಚಿವ ನಾರಾಯಣ ಗೌಡರ ಮಧ್ಯದಲ್ಲಿ ಏನೇನ ಆಯಿತು ಅಂತ ಹೇಳಿಬಿಟ್ಟು ನಾರಾಯಣ ಗೌಡರೇ ಖುದ್ದಾಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಶಾಸಕ ಬೆಳ್ಳಿ ಪ್ರಕಾಶ್ ಅವರು ಏನು ಹೇಳಿದ್ರು ಅನ್ನೋದನ್ನ ನಾವಾಗ್ಲೇ ತೋರಿಸಿದ್ವಿ ಅವರ ಕೈ ಮುಗಿದು ಇದು ಅಣ್ಣತಮ್ಮರ ಜಗಳ ನಾವೆಲ್ಲ ಇನ್ನು ಬೆಳಿತಾ ಇರೋರು ಬಿಟ್ಟು ಬಿಡಿ ಅನ್ನೋ ರೀತಿಯಲ್ಲಿ ಹೇಳೋದ್ರು ಸ್ವಲ್ಪ ಮಾತಿನ ಚಕಮಕಿ ಆಗಿದೆ ಅಂತಕಂತ ಮಾತುಗಳೇನಿದೆ ಅದರ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಸಚಿವರು ನಮ್ಮ ಜೊತೆಗೆ ಇದ್ದಾರೆ ಅವರನ್ನೇ ಮಾತಾಡ್ಸೋಣ ಸರ್ ಪ್ರಮುಖವಾಗಿ ಲಾಂಜ್ ಒಂದು ಕ್ಯಾಂಟೀನ್ ಅಲ್ಲಿ ಏನು ಆಯಿತು ಅದರ ಬಗ್ಗೆ ಸಾಕಷ್ಟು ಊಹಾಪೋಹಗಳಿದೆ ಅಂದ್ರೆ ಏಕವಚನದಲ್ಲಿ ಪರಸ್ಪರ ಶಾಸಕರು ಸಚಿವರು ಮಾತಾಡಿದ್ರು ಅಲ್ಲಿ ಏನಾಯ್ತು ಸರ್ ಯಾಕಾಯ್ತು ನೋಡಿ ನಾನೇನು ಏಕವಚನದಲ್ಲಿ ಮಾತಾಡಿರೋದಲ್ಲ ಅವ್ರದ್ದು ಯಾವುದೋ ಒಂದು ಟ್ರಾನ್ಸ್ಫರ್ ಇತ್ತು ನಾವು ಕಳಿಸ್ಬಿಟ್ಟಿದ್ವಿ ನಮ್ಮ ಆಫೀಸ್ನಲ್ಲಿ ಪೆಂಡಿಂಗ್ ಅವ್ರು ಏಕವಚನದಲ್ಲಿ ಮಾತಾಡಿದ್ರು ಆ ರೀತಿ ಮಾತಾಡಬಾರ್ದು ಅಂತ ನಾನು ಹೇಳಿದೆ ಅಷ್ಟೆ ಮಾತಾಡಲುಬಾರ್ದು ಕೆಲಸಗಳಿದ್ರು ಬರಲಿ ನಾನೇನು ಹೇಳಿದೆ ಬನ್ನಿ ನಮ್ಮ ಲಂಚ್ ಅವರ್ಸ್ನಲ್ಲಿ ಬಂದು ಕುಂತ್ಕೊಂಡು ಊಟದ ಸಮಯಕ್ಕೆ ಬರೋಣ ಅಂತ ಹೇಳಿದೆ ಏಕವಚನದಲ್ಲಿ ಮಾತಾಡೋದು ನನಗಂತೂ ಏಕವಚನ ಬರಲ್ಲ ಕೇಳಿಸ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ ಅಷ್ಟೇ ಪ್ರಮುಖವಾಗಿ ಸಾಕಷ್ಟು ಬಾರಿ ತಮ್ಮನ್ನು ಭೇಟಿಯಾಗಿದ್ರು ಸಾಕಷ್ಟು ಬಾರಿ 16 ಲೆಟರ್ ಕೊಟ್ಟಿದ್ರು ಅಂತಕ್ಕಂತ ವಿಚಾರದ ಬಗ್ಗೆ ಕೂಡ ಅವರು ಅಸಮಾಧಾನಗೊಂಡಿದ್ದಾರೆ ಅಂತ ನಮ್ಮ ಆಫೀಸಿಗೆ ಬಂದು ಹೋಗಿದ್ದೀನಿ ಅಂತ ಹೇಳಿದ್ರು ನಾನು ಇರಲಿಲ್ಲ ನೀವೇ ನೋಡಿದ್ರಿ ನಾನು ಟೂರ್ ಹಾಕೊಂಡಿದ್ದೀನಿ ಮತ್ತು ನಾನು ಮಂಡ್ಯಕ್ಕೆ ನನ್ನ ಕಾನ್ಸ್ಟಿಟ್ಯೂನ್ಸಿಗೂ ಹೋಗಬೇಕು ನಾನು ಇರೋ ಟೈಮ್ನಲ್ಲಿ ಬಂದೆ ಕೆಲಸಗಳನ್ನು ಮಾಡಿಸ್ಕೊಳ್ಸಿ ಇಲ್ದೀನಿ ನಾನು ಇರಲೇಬೇಕು ಅಂತಲ್ಲ ಅವ್ರು ಒಂದು ಕೆಲಸನೂ ನಾವು ಪೆಂಡಿಂಗ್ ಇಟ್ಟಿಲ್ಲ ಕಳಿಸ್ಬಿಟ್ಟಿದ್ವಿ ಒಂದೆರಡು ದಿನ ಅಧಿವೇಶನ ಇದೆ ಕ್ವಶನ್ ಆನ್ಸರ್ಗಳಿದೆ ಡಿಪಾರ್ಟ್ಮೆಂಟಲ್ಲಿ ಬ್ಯಾಲೆನ್ಸ್ ಇದೆ ನಾನು ಹೇಳಿದೆ ತರ್ಸ್ ಕ್ಲಿಯರ್ ಮಾಡ್ತೀನಿ ಬನ್ನಿ ಅಣ್ಣ ಅಂತ ಹೇಳಿದ್ವಿ ಬನ್ನಿ ಅಂದಾಗ ಅವ್ರು ಏಕವಚನದಲ್ಲಿ ಮಾತಾಡೋದು ನನಗೆ ನೋವಾಗ್ತಷ್ಟೆ ಮಾತಾಡಬಾರ್ದು ಇಷ್ಟು ವಿಚಾರಕ್ಕೆ ಅಷ್ಟು ರೈಸ್ ಆಗೋ ಅವಶ್ಯಕತೆ ಇತ್ತು ಅಂತ ಅಂದ್ರೆ ಹೊರಗಡೆ ಇದ್ದವರೆಲ್ಲ ಸಿಕ್ಕಾಬಿಟ್ಟು ಗಾಬರಿ ಆಗ್ಬಿಟ್ರು ಏನಾಗ್ತಿದೆಯಪ್ಪ ಇಲ್ಲಿ ಅನ್ನೋ ರೀತಿಯಲ್ಲಿ ಅಂದ್ರೆ ಇಂಥ ಇಷ್ಟು ಸಣ್ಣ ಅಂಥದ್ದೇನಾಗಲಿಲ್ಲ ಅಂಥದ್ದೇನಾಗಲಿಲ್ಲ ಅವರು ಜಾಸ್ತಿ ಸೌಂಡ್ನಲ್ಲಿ ಮಾತಾಡಿದ್ರು ನಾನು ಮಾತಾಡಬಾರ್ದು ಈ ರೀತಿ ಏಕವಚನದಲ್ಲಿ ಮಾತಾಡಬಾರ್ದು ಅಂತ ಹೇಳಿದೆ ನಿಮ್ಮ ಕೆಲಸ ಏನಿದೆ ಅದು ಕೆಲಸ ಆಗುತ್ತೆ ಕೆಲಸ ನಾವು ಮಾಡಲೇಬೇಕು ಕೆಲಸ ಮಾಡೋಕ್ಕೆ ನಾವು ಜವಾಬ್ದಾರಿ ತಗೊಂಡಿರೋದು ಅದು ಒಂದೇ ವಿಚಾರ ಬಿಟ್ಟರೆ ಬೇರೆ ಯಾವುದೂ ವಿಚಾರ ಇಲ್ಲ ಇನ್ನೇನಿಲ್ಲ ಇನ್ಯಾವ ಪ್ರಶ್ನೆನೇ ಇಲ್ಲ ಅಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಜನ ಸಚಿವರು ಇದ್ರು ಪೋಷಣ್ ಪಾಟೀಲ್ ಲೀಡರ್ ಇದ್ರು ಅವರೆಲ್ಲ ನೋಡ್ಬಿಟ್ರೆ ಎಲ್ಲ ಒಂಥರ ಗುಂಪು ಸೇರಿದಂಗೆ ಆಗ್ಬಿಡುತ್ತೆ ಸರ್ ಅಲ್ಲಿ ಏಕಾಏಕಿ ಏನು ಗುಂಪಿಲ್ಲ ಏನು ಗುಂಪಿಲ್ಲ ಎಲ್ಲರಿಗೂ ಗೊತ್ತಿದೆ ಅಲ್ಲಿ ಎಲ್ಲರೂ ಕುಂತಿರೋರ್ಗು ಗೊತ್ತಿದೆ ನಾನೇನು ಮಾತಾಡಿದೆ ಅವ್ರೇನು ಮಾತಾಡಿದ್ರು ಅನ್ನೋ ಅಷ್ಟೇ ಬೇರೆ ಯಾವ ಕಾರಣಗಳು ಇಲ್ಲ ನಥಿಂಗ್ ನಥಿಂಗ್ ಅಷ್ಟು ಅವ್ರು ರೈಸ್ ಆಗೋ ಬೇಕಿತ್ತ ಅಂತ ನೋಡಿ ಅವರು ರೈಸ್ ಆಗೋದು ಅವ್ರಿಗೆ ಬಿಟ್ಟದ್ದು ನನಗೆ ನೋವಾಗ್ತು ನಮ್ಗೆ ಆ ರೀತಿ ಮಾತಾಡಕ್ಕೆ ಹೋದ್ರು ನನಗೆ ಇಷ್ಟ ಇಲ್ಲ ಅಷ್ಟೆ ಕೆಲಸ ಮಾಡ್ತೀವಿ ನಾವು 24 ಗಂಟೆ ಕೆಲಸ ಮಾಡ್ತೀವಿ ಪ್ರೀತಿಸುವ ನನಗೆ ಏಕವಚನ ಲ್ಯಾಂಗ್ವೇಜೇ ಬರಲ್ಲ ಇದುವರೆಗೂ ನಾನು ಯಾರ ಜೊತೆಲೂ ಏಕವಚನದಲ್ಲಿ ಮಾತಾಡಿಲ್ಲ ಏಕವಚನದಲ್ಲಿ ಅವ್ರು ಮಾತಾಡಬಾರ್ದು ಅಂತ ನಾನು ಮನವಿ ಮಾಡ್ತಾ ಇದ್ದೆ ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ ಒಬ್ಬ ಬಿಜೆಪಿ ಶಾಸಕರಾಗಿ ಬಿಜೆಪಿ ಸಚಿವರ ವಿರುದ್ಧನೇ ಆ ಥರ ಮಾತಾಡಿದ್ದೆ ಯಾಕೆ ನನಗೆ ಸರಿಗೆ ಪರಿಚಯನೇ ಇಲ್ಲ ನಾನೇಕೆ ಅಂತೇಳಿ ನಾವೆಲ್ಲ ಈಗ ಹೊಸದಾಗಿ ಬಂದಿರೋರು ಹೊಸಾಗೆಲ್ಲ ಆಗಿದೆ ಆ ರೀತಿ ಲ್ಯಾಂಗ್ವೇಜ್ನಲ್ಲಿ ಅವ್ರು ಮಾತಾಡೋದು ನಮಗೆ ನೋವಾಗಿದೆ ಯಾರು ಅವ್ರಿಗೆ ಅವರು ಫಸ್ಟ್ ಟೈಮ್ MLA ಆಗಿರೋದಲ್ಲ ನೆಪ ಏನಿದೆ ಏನಾದರೂ ಮುಖ್ಯಮಂತ್ರಿಗಳು ಬೇರೆ ಯಾರ ಮುಖಂಡರು ಏನಾದರೂ ಬಗ್ಗೆ ಸಮಜಾಯಿಸಿ ಅಂತ ಕೇಳಿದ್ರ ಸರ್ ಇಲ್ಲ ನಥಿಂಗ್ ಏನಿಲ್ಲ ಏನಿಲ್ಲ ಅದರಲ್ಲಿ ಏನು ಚರ್ಚೆ ಅಂದ್ರೆ ವರ್ಗಾವಣೆ ವಿಚಾರದ ಬಗ್ಗೆ ಮಾತ್ರ ಆಗಿದೆ ವರ್ಗಾವಣೆ ಬಗ್ಗೆ ಅವ್ರು ಕೇಳಿದ್ದಾರೆ ನಾವು ಆಗಿ ಶೀಘ್ರದಲ್ಲಿ ಮಾಡಿ ಕಳಿಸ್ಬಿಟ್ಟಿದ್ದೀವಿ ಅದು 3-4 ದಿನ 2-3 ದಿನ ಲೇಟ್ ಆಗಿದೆ ಸಟರ್ಡೆ ಸಂಡೆ ಹಾಲಿಡೇ ಇರುತ್ತೆ ನಿಮಗೆ ಆಮೇಲೆ ಇವಾಗ ಅಧಿವೇಶನ ಟೈಮ್ನಲ್ಲಿ 1-2 ದಿನ ಹಿಂದೆ ಮುಂದೆ ಆಗುತ್ತೆ ಅದಕ್ಕೆ ಸ್ವಲ್ಪ ತಾಳ್ಮೆ ತಗೋಬೇಕು ಅವರು ಸ್ವಲ್ಪ ಕೈ ಕೈ ಮಿಲಾಸೋ ಅಂತಕ್ಕೂ ಹೋಯ್ತು ನಥಿಂಗ್ ಯಾವುದು ಆ ರೀತಿ ಏನು ಪ್ರಶ್ನೆನೇ ಇಲ್ಲ ಅಲ್ಲಿ ಎಲ್ಲ ಇದ್ರಲ್ಲ ಕಾಂಗ್ರೆಸ್ JDS BJP ಎಲ್ಲ ಇದ್ರು ಅಂಥದ್ದೇನೂ ನಡೆದಿಲ್ಲ ಥ್ಯಾಂಕ್ ಯು ಸರ್ ಇದು ಸಚಿವ ನಾರಾಯಣ ಗೌಡರ ಅವರ ಮಾತಾಗಿತ್ತು ಗುರುಶೇಖರ್ ಜೊತೆ ಶ್ರೀನಿವಾಸ ಹೊರಗಟ್ಟಿ ನ್ಯೂಸ್ 18 ಕನ್ನಡ ಬೆಂಗಳೂರು ಸಚಿವ ನಾರಾಯಣ ಗೌಡರ ಎಕ್ಸ್ಕ್ಲೂಸಿವ್ ಹೇಳಿಕೆಗಳನ್ನ ನೀವು ನೋಡಿದ್ರಿ ಗಲಾಟೆ ಆದ್ಮೇಲೆ ಫಸ್ಟ್ ಟೈಮ್ ನ್ಯೂಸ್ 18 ಗೆ ಅವರು ರಿಯಾಕ್ಷನ್ ಕೊಟ್ಟಿದ್ದು ನಾನು ಏಕವಚನದಲ್ಲಿ ಮಾತನಾಡಿಲ್ಲ ಅಂತ ಹೇಳಿದ್ದಾರೆ ಫಸ್ಟ್ ಬೆಳ್ಳಿ ಪ್ರಕಾಶೇ ಬಂದ್ರು
ಅವರೇ ಏಕವಚನದಲ್ಲಿ ಮಾತಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನೇ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊಂಡೆ, ನನಗೆ ಏಕವಚನದಲ್ಲಿ ಮಾತಾಡಕ್ಕೆ ಬರಲ್ಲ, ಅವರು ಮಾತನಾಡಿದಾಗ ನಾನು ಸಹಿಸಿಕೊಳ್ಳಕ್ಕೆ ಆಗಲಿಲ್ಲ. ಫಸ್ಟ್ ಏಕವಚನದಲ್ಲಿ ಮಾತಾಡಬೇಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೆ ಪದೇ ಪದೇ, ಆದರೆ ಅವರು ನನ್ನ ಮಾತನ್ನು ಕೇಳಲೇ ಇಲ್ಲ. ಇಲ್ಲಿ ಈ ಟ್ರಾನ್ಸ್‌ಫರ್ ವಿಚಾರವಾಗಿ ಅವರು ಮಾತಾಡಿದ್ರು ಸಚಿವ ನಾರಾಯಣಗೌಡ, ಯಾವುದೋ ಒಂದು ಟ್ರಾನ್ಸ್‌ಫರ್ ವಿಚಾರವಾಗಿ ಶಾಸಕ ಬೆಳ್ಳಿ ಪ್ರಕಾಶ್ ಹೇಳಿದ್ರಂತೆ, ಅದು ನಾವು ಕಳಿಸ್ಕೊಟ್ಟಿದೀವಿ, ಅದು ಪೆಂಡಿಂಗ್ ಅಲ್ಲಿ ಇದೆ. ಸೋ ಅದೇ ವಿಚಾರವಾಗಿ ಇವತ್ತು ಜಗಳ ಆಗಿದ್ದು ಅಂತ ಅವರು ಹೇಳಿದ್ರು. ಏಕವಚನದಲ್ಲಿ ನಿಂದಿಸಿದ್ದು ಯಾರು ಅಂತಂದ್ರೆ ಅದು ಬೆಳ್ಳಿ ಪ್ರಕಾಶ್. ನಾನೇನು ಮಾತಾಡಕ್ಕೆ ಹೋಗಿಲ್ಲ, ಅಲ್ಲಿ ಎಲ್ಲ ಪಕ್ಷದವರು ಇದ್ದರು, ಕೈ ಕೈ ಮಿಲಾಯಿಸೋ ಹಂತಕ್ಕೇನು ಹೋಗಿಲ್ಲ. ಟ್ರಾನ್ಸ್‌ಫರ್ ವಿಚಾರವಾಗಿ ಅನ್ನೋದನ್ನ ಸಚಿವ ನಾರಾಯಣಗೌಡರು ಒಪ್ಪಿಕೊಂಡಿದ್ದಾರೆ. ಬಟ್ ಇಲ್ಲಿ ಏಕವಚನದಲ್ಲಿ ನಾನಂತೂ ಮಾತಾಡಿಲ್ಲ, ಶಾಸಕ ಬೆಳ್ಳಿ ಪ್ರಕಾಶ್ ಅವರೇ ಮಾತಾಡಿದ್ದು. ಪದೇ ಪದೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಮಾತಾಡಬೇಡಿ ಅಂತ, ಆದರೆ ಅವರು ನನ್ನ ಮಾತನ್ನ ಕೇಳಲಿಲ್ಲ ಅಂತ ನಾರಾಯಣಗೌಡ ಹೇಳಿದ್ದಾರೆ. ಟ್ರಾನ್ಸ್‌ಫರ್ ವಿಚಾರವಾಗಿ ಅದನ್ನ ತರಿಸಿ ಕ್ಲಿಯರ್ ಮಾಡ್ತೀವಿ ಅಂತ ನಾನು ಹೇಳಿದೆ, ಅಷ್ಟಕ್ಕೆ ಅವರು ಏಕವಚನದಲ್ಲಿ ಮಾತಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರು. ಹಾಗೆ ಮಾತಾಡಬೇಡಿ ಅಂತ ನಾನು ಹೇಳಿದೆ, ಪದೇ ಪದೇ ಮನವಿ ಮುಕುಣ ಮಾಡ್ಕೊಂಡೆ. ನಾನಂತೂ ಏಕವಚನದಲ್ಲಿ ಮಾತಾಡಿಲ್ಲ, ಅಲ್ಲಿ ಪರಿಸ್ಥಿತಿ ಏನು ಕೈಕೈ ಮಿಲಾಯಿಸೋ ಹಂತಕ್ಕೂ ಹೋಗಲಿಲ್ಲ. ಟ್ರಾನ್ಸ್‌ಫರ್ ವಿಚಾರವಾಗಿ ಅಲ್ಲಿ ಮಾತಾಡಿದ್ದು ನಿಜ ಅಂತ ಹೇಳಿದ್ದಾರೆ ನಾರಾಯಣಗೌಡ. ತೋಟಗಾರಿಕಾ ಸಚಿವ ನಾರಾಯಣಗೌಡರು ಮತ್ತು ಶಾಸಕ ಬೆಳ್ಳಿ ಪ್ರಕಾಶ್ ಅವರ ನಡುವೆ ಸ್ವಲ್ಪ ಮಾತಿನ ಚಕಮಕಿ ಆಗಿದೆ ಅಂತಕಂತ ಮಾತುಗಳೇನಿದೆ ಅದರ ಬಗ್ಗೆ ಮಾತಾಡಲಿಕ್ಕೆ ಖುದ್ದು ಸಚಿವರು ನಮ್ಮ ಜೊತೆಗೆ ಇದ್ದಾರೆ, ಅವರನ್ನೇ ಮಾತಾಡಸನ. ಸರ್, ಪ್ರಮುಖವಾಗಿ ಲಾಂಜಿ ಒಂದು ಕ್ಯಾಂಟೀನ್ ಅಲ್ಲಿ ಏನು ಆಯಿತು ಅದರ ಬಗ್ಗೆ ಸಾಕಷ್ಟು ಊಹಾಪೋಹಗಳಿದೆ, ಅಂದ್ರೆ ಏಕವಚನದಲ್ಲಿ ಪರಸ್ಪರ ಶಾಸಕರು ಸಚಿವರು ಮಾತನಾಡಿದರು ಅಂತಕಂತದ್ದು, ಅಲ್ಲಿ ಏನಾಯಿತು ಸರ್, ಯಾಕಾಯಿತು ಅಂತ ವಿಚಾರ. ನೋಡಿ, ನಾನೇನು ಏಕವಚನದಲ್ಲಿ ಮಾತಾಡಿರೋದಲ್ಲ, ಅವ್ರದ್ದು ಯಾವುದೋ ಒಂದು ಟ್ರಾನ್ಸ್‌ಫರ್ ಇತ್ತು, ನಾವು ಕಳಿಸ್ಬಿಟ್ಟಿದ್ವಿ ನಮ್ಮ ಆಫೀಸ್ನಲ್ಲಿ ಪೆಂಡಿಂಗ್. ಅವ್ರು ಏಕವಚನದಲ್ಲಿ ಮಾತಾಡಿದ್ರು, ಆ ರೀತಿ ಮಾತಾಡಬಾರ್ದು ಅಂತ ನಾನು ಹೇಳಿದೆ ಅಷ್ಟೆ. ಮಾತಾಡಲೂಬಾರ್ದು, ಕೆಲಸಗಳಿದ್ರು ಬರಲಿ, ನಾನೇನು ಹೇಳಿದೆ ಬನ್ನಿ ನಮ್ಮ ಲಂಚ್ ಅವರ್ಸ್ನಲ್ಲಿ ಬಂದು ಕುಂತ್ಕೊಂಡು ಊಟದ ಸಮಯಕ್ಕೆ ಬರೋಣ ಅಂತ ಹೇಳಿದೆ. ಏಕವಚನದಲ್ಲಿ ಮಾತಾಡೋದು ನನಗಂತೂ ಏಕವಚನ ಬರಲ್ಲ, ಕೇಳಿಸ್ಕೊಳ್ಳೋಕ್ಕೂ ನನಗೆ ಇಷ್ಟ ಇಲ್ಲ ಅಷ್ಟೇ. ಪ್ರಮುಖವಾಗಿ ಸಾಕಷ್ಟು ಬಾರಿ ತಮ್ಮನ್ನು ಭೇಟಿಯಾಗಿದ್ರು, ಸಾಕಷ್ಟು ಬಾರಿ 16 ಲೆಟರ್ ಕೊಟ್ಟಿದ್ರು ಅಂತಕ್ಕಂಥ ವಿಚಾರದ ಬಗ್ಗೆ ಕೂಡ ಅವರು ಅಸಮಾಧಾನಗೊಂಡಿದ್ದಾರೆ ಅಂತೆ. ನಮ್ಮ ಆಫೀಸಿಗೆ ಬಂದು ಹೋಗಿದ್ದೀನಿ ಅಂತ ಹೇಳಿದ್ರು, ನಾನಿರಲಿಲ್ಲ. ನೀವೇ ನೋಡಿದ್ರಿ, ನಾನು ಟೂರ್ ಹಾಕ್ಕೊಂಡಿದ್ದೀನಿ ಮತ್ತು ನಾನು ಮಂಡ್ಯಕ್ಕೆ ನನ್ನ ಕಾನ್ಫರೆನ್ಸಿಗೂ ಹೋಗಬೇಕು. ನಾನು ಇರೋ ಟೈಮ್ನಲ್ಲಿ ಬಂದೆ, ಅವ್ರು ಕೆಲಸಗಳನ್ನು ಮಾಡಿಸಿ ಕಳಿಸಿ ಇಲ್ದಿನಿ, ನಾನು ಇರಲೇಬೇಕು ಅಂತಲ್ಲ. ಅವ್ರು ಒಂದು ಕೆಲಸನೂ ನಾವು ಪೆಂಡಿಂಗ್ ಇಟ್ಟಿಲ್ಲ, ಕಳಿಸ್ಬಿಟ್ಟಿದ್ದೀವಿ. ಒಂದೆರಡು ದಿನ ಅಧಿವೇಶನ ಇದೆ, ಕ್ವಶನ್ ಆನ್ಸರ್ಗಳಿದೆ, ಡಿಪಾರ್ಟ್ಮೆಂಟಲ್ಲಿ ಬ್ಯಾಲೆನ್ಸ್ ಇದೆ. ನಾನು ಹೇಳಿದೆ ತರ್ಸ್ ಕ್ಲಿಯರ್ ಮಾಡ್ತೀನಿ ಬನ್ನಿ ಅಣ್ಣ ಅಂತ ಹೇಳಿದೆ. ಬನ್ನಿ ಅಂದಾಗ ಅವ್ರು ಏಕವಚನದಲ್ಲಿ ಮಾತಾಡೋದು ನನಗೆ ನೋವಾಗ್ತಷ್ಟೆ, ಮಾತಾಡಬಾರ್ದು. ಇಷ್ಟು ವಿಚಾರಕ್ಕೆ ಅಷ್ಟು ರೈಸ್ ಆಗೋ ಅವಶ್ಯಕತೆ ಇತ್ತು ಅಂತ ಅಂದ್ರೆ ಹೊರಗಡೆ ಇದ್ದವರೆಲ್ಲ ಸಿಕ್ಕಾಬಿಟ್ಟು ಗಾಬರಿ ಆಗ್ಬಿಟ್ರು, ಏನಾಗ್ತಿದೆಯಪ್ಪ ಇಲ್ಲಿ ಅನ್ನೋ ರೀತಿಯಲ್ಲಿ. ಅಂದ್ರೆ ಇಂಥ ಇಷ್ಟು ಸಣ್ಣ ಅಂತದೇನಾಗಲಿಲ್ಲ, ಅಂಥದ್ದೇನಾಗಲಿಲ್ಲ. ಅವರು ಜಾಸ್ತಿ ಸೌಂಡ್ನಲ್ಲಿ ಮಾತಾಡಿದ್ರು, ನಾನು ಮಾತಾಡಬಾರ್ದು ಈ ರೀತಿ ಏಕವಚನದಲ್ಲಿ ಮಾತಾಡಬಾರ್ದು ಅಂತ ಹೇಳಿದೆ. ನಿಮ್ಮ ಕೆಲಸ ಏನಿದೆ ಅದು ಕೆಲಸ ಆಗುತ್ತೆ, ಕೆಲಸ ನಾವು ಮಾಡಲೇಬೇಕು, ಕೆಲಸ ಮಾಡೋಕ್ಕೆ ನಾವು ಜವಾಬ್ದಾರಿ ತಗೊಂಡಿರೋದು. ಅದು ಒಂದೇ ವಿಚಾರ ಬಿಟ್ಟರೆ ಬೇರೆ ಯಾವುದೂ ವಿಚಾರ ಇಲ್ಲ, ಇನ್ನೇನಿಲ್ಲ, ಇನ್ಯಾವ ಪ್ರಶ್ನೆನೇ ಇಲ್ಲ. ಅಲ್ಲಿ ಬಂದಿರತಕ್ಕಂಥ ಸಾಕಷ್ಟು ಜನ ಸಚಿವರು ಇದ್ರು, ಪೋಷಣ್ ಪಾಟೀಲ್ ಲೀಡರ್ ಇದ್ರು, ಅವರೆಲ್ಲ ನೋಡ್ಬಿಟ್ರೆ ಎಲ್ಲ ಒಂಥರ ಗುಂಪು ಸೇರಿದಂಗೆ ಆಗ್ಬಿಡುತ್ತೆ ಸರ್. ಅಲ್ಲಿ ಏಕಾಏಕಿ ಏನು ಗುಂಪಿಲ್ಲ, ಏನು ಗುಂಪಿಲ್ಲ, ಎಲ್ಲರಿಗೂ ಗೊತ್ತಿದೆ, ಅಲ್ಲಿ ಎಲ್ಲರೂ ಕುಂತಿರೋರ್ಗು ಗೊತ್ತಿದೆ ನಾನೇನು ಮಾತಾಡಿದೆ ಅವ್ರೇನು ಮಾತಾಡಿದ್ರು ಅಷ್ಟೇ, ಬೇರೆ ಯಾವ ಕಾರಣಗಳು ಇಲ್ಲ. ನಥಿಂಗ್ ನಥಿಂಗ್. ಅಷ್ಟು ಅವ್ರು ರೈಸ್ ಆಗೋ ಬೇಕಿತ್ತ ಅಂತ ನೋಡಿ, ಅವರು ರೈಸ್ ಆಗೋದು ಅವ್ರಿಗೆ ಬಿಟ್ಟದ್ದು, ನನಗೆ ನೋವಾಗ್ತು. ನಮ್ಗೆ ಆ ರೀತಿ ಮಾತಾಡಕ್ಕೆ ಹೋದ್ರು ನನಗೆ ಇಷ್ಟ ಇಲ್ಲ ಅಷ್ಟು. ಕೆಲಸ ಮಾಡ್ತೀವಿ ನಾವು, 24 ಗಂಟೆ ಕೆಲಸ ಮಾಡ್ತೀವಿ, ಪ್ರೀತಿಸುವ. ನನಗೆ ಏಕವಚನ ಲ್ಯಾಂಗ್ವೇಜೇ ಬರಲ್ಲ, ಇದುವರೆಗೂ ನಾನು ಯಾರ ಜೊತೆಲೂ ಏಕವಚನದಲ್ಲಿ ಮಾತಾಡಲಿಲ್ಲ. ಏಕವಚನದಲ್ಲಿ ಅವ್ರು ಮಾತಾಡಬಾರ್ದು ಅಂತ ನಾನು ಮನವಿ ಮಾಡ್ತಾ ಇದ್ದೆ. ಬಿಜೆಪಿ ಶಿಸ್ತಿನ ಪಕ್ಷ ಅಂತ ಹೇಳ್ತಾರೆ, ಒಬ್ಬ ಬಿಜೆಪಿ ಶಾಸಕರಾಗಿ ಬಿಜೆಪಿ ಸಚಿವರ ವಿರುದ್ಧನೇ ಆ ಥರ ಮಾತಾಡಿದ್ದು ಯಾಕೆ? ನನಗೆ ಸರಿಗೆ ಪರಿಚಯನೇ ಇಲ್ಲ, ನಾನೇಕೆ ಅಂತೇಳಿ. ನಾವೆಲ್ಲ ಈಗ ಹೊಸದಾಗಿ ಬಂದಿರೋರು, ಹೊಸದಾಗೆಲ್ಲ ಆಗಿದೆ, ಆ ರೀತಿ ಲ್ಯಾಂಗ್ವೇಜ್ನಲ್ಲಿ ಅವ್ರು ಮಾತಾಡೋದು ನಮಗೆ ನೋವಾಗಿದೆ. ಯಾರು ಅವ್ರಿಗೆ, ಅವ್ರೂ ಫಸ್ಟ್ ಟೈಮ್ MLA ಆಗಿರೋದಲ್ಲ, ನೆಪ ಏನಿದೆ? ಏನಾದರೂ ಮುಖ್ಯಮಂತ್ರಿಗಳು ಬೇರೆ ಯಾರ ಮುಖಂಡರು ಏನಾದರೂ ಬಗ್ಗೆ ಏನು ಸಮಜಾಯಿಸಿ ಅಂತ ಕೇಳಿದ್ರ ಸರ್? ಇಲ್ಲ, ನಥಿಂಗ್, ಏನಿಲ್ಲ, ಏನಿಲ್ಲ. ಅದರಲ್ಲಿ ಏನು ಚರ್ಚೆ? ವರ್ಗಾವಣೆ ಬಗ್ಗೆ ಅವ್ರು ಕೇಳಿದ್ದಾರೆ, ನಾವು ಆಗಿ ಶೀಘ್ರದಲ್ಲಿ ಮಾಡಿ ಕಳಿಸ್ಬಿಟ್ಟಿದ್ದೀವಿ. ಅದು 3-4 ದಿನ 2-3 ದಿನ ಲೇಟ್ ಆಗಿದೆ, ಸಟರ್ಡೆ ಸಂಡೆ ಹಾಲಿಡೇ ಇರುತ್ತೆ ನಿಮಗೆ. ಆಮೇಲೆ ಇವಾಗ ಅಧಿವೇಶನ ಟೈಮ್ನಲ್ಲಿ 1-2 ದಿನ ಹಿಂದೆ ಮುಂದೆ ಆಗುತ್ತೆ, ಅದಕ್ಕೆ ಸ್ವಲ್ಪ ತಾಳ್ಮೆ ತಗೋಬೇಕು ಅವರು. ಸ್ವಲ್ಪ ಕೈ ಕೈ ಮಿಲಾಸೋ ಹಂತಕ್ಕೂ ಹೋಯ್ತು ಅನ್ನೋದು ಯಾವುದು ಆ ರೀತಿ ಏನು ಪ್ರಶ್ನೆನೇ ಇಲ್ಲ. ಅಲ್ಲಿ ಎಲ್ಲ ಇದ್ರಲ್ಲ, ಕಾಂಗ್ರೆಸ್ JDS BJP ಎಲ್ಲ ಇದ್ರು,
ಅಂತದೇನೂ ನಡೆದಿಲ್ಲ. ಥ್ಯಾಂಕ್ ಯು ಸರ್. ಇದು ಸಚಿವ ನಾರಾಯಣಗೌಡರವರ ಮಾತಾಗಿತ್ತು. ಗುರುಶೇಖರ್ ಜೊತೆ ಶ್ರೀನಿವಾಸ ಕಟ್ಟಿ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಮತ್ತಷ್ಟು ಅಪ್ಡೇಟ್ಸ್ ಬ್ರೇಕ್ ಆದ್ಮೇಲೆ.